ಸಂಸದರ್ಗ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಅಂತರ್ಕರಣವಾಗಿ ನಿರ್ವಹಿಸುತ್ತೇನೆ ಎಂದು ಭಯ ಅಥವಾ ಪಕ್ಷಪಾತ ಇಲ್ಲದಂತೆ, ದ್ವೇಷ ಅಥವಾ ರಾಗ ಇಲ್ಲದಂತೆ ಎಲ್ಲ ಜನರಿಗೆ ಸಂವಿಧಾನ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆ ಎಂದು ದೇವರ ಹೆಸರ ಮೇಲೆ ಪ್ರಮಾಣ ಮಾಡುತ್ತೇನೆ. ನಾನು ಬಳ್ಳಾರಿ ಶ್ರೀರಾಮುಲು ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ಅಗತ್ಯ ಆಗಿರಬಹುದಂತ ಸಂದರ್ಭ ಅಲ್ಲದಂತೆ ಅನ್ಯಥಾ ಯಾವುದೇ ವ್ಯಕ್ತಿಗೆ. ವಾಲ್ಮೀಕಿ ಸಮುದಾಯದ ಅತ್ಯಂತ ಪ್ರಬಲ ನಾಯಕ ಮೊಳಕಾಲ್ಮೂರಿನ ಪ್ರತಿನಿಧಿಸ್ತಾ ಇದ್ದಾರೆ ಬಿ ಶ್ರೀರಾಮುಲು. ಕರ್ನಾಟಕ ರಾಜಕಾರಣದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನ ಒಂದು ಹಂತದಲ್ಲಿ ವಹಿಸಿದ್ರು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಇದೀಗ ಮತ್ತೆ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಬಿ ಶ್ರೀರಾಮುಲು. ಅತ್ಯಂತ ಜನಪ್ರಿಯತೆ ಮತ್ತು ನಾಯಕತ್ವ ಎರಡೂ ವಿಚಾರದಲ್ಲೂ ಕೂಡ ಸಾಕಷ್ಟು ಪ್ರಾಬಲ್ಯವನ್ನ ಗಳಿಸಿದ್ದಾರೆ. ಮಾನ್ಯ ಸಚಿವರಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸುತ್ತಾರೆ. ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ರಮೇಶ್ ಕುಮಾರ್ ಅವರ ಹೆಸರು ಬ್ರಾಹ್ಮಣ ಕೋಟಾದಲ್ಲಿ ಇದ್ರೂ ಕೂಡ ಲೀಸ್ಟಲ್ಲಿ ಇದ್ರೂ ಕೂಡ ಅದೇನು ಅಂತ ಪ್ರಬಲವಾಗಿ ಏನು ಕೇಳಿ ಬಂದಿರಲಿಲ್ಲ. ಕೊನೆಯ ಕ್ಷಣದವರೆಗೂ ಕೂಡ ಸಾಕಷ್ಟು ಅನುಮಾನ ಇತ್ತು, ಆದ್ರೆ ಕೊನೆಗೆ ಕನ್ಫರ್ಮ್ ಆಯ್ತು. ಕಾನೂನು ಸಚಿವರಾಗಿ ಹಿಂದಿನ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಅನುಭವ ಇದೆ. ಅಷ್ಟೇ ಅಲ್ಲ, ಸಂಘದ ಪ್ರಭಾವ ಸಾಕಷ್ಟಿದೆ. ಮೊದಲಿಂದನೂ ಕೂಡ ಸಂಘದ ಒಲವನ್ನು ಗಳಿಸಿಕೊಂಡು ಬಂದವರು, ಅಲ್ಲಿ ಕೆಲಸ ಮಾಡ್ಕೊಂಡು ಬಂದವರು. ಹಾಗಾಗಿ ಆರ್ ಎಸ್ ಎಸ್ನಿಂದ ಪ್ರಬಲ ಬೆಂಬಲ ವ್ಯಕ್ತವಾಗಿದೆ. ಅದೇ ರೀತಿಯಲ್ಲಿ ಪಕ್ಷದಲ್ಲಿ ಸಾಕಷ್ಟು ಹಿರಿತನ ಇದೆ. ವಿವಾದಗಳಿಂದ ಸದಾ ದೂರ ಉಳಿದಿದ್ದಾರೆ ಸುರೇಶ್ ಕುಮಾರ್ ಅವರು. ಪ್ರಖರ ವಾಗ್ಮಿ ಅಂತ ಗುರುತಿಸಿಕೊಂಡಿದ್ದಾರೆ. ಕಳೆದ ಅವಧಿಯಲ್ಲಿ ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಚಾರ ಬಂದರೂ ಕೂಡ ಸುರೇಶ್ ಕುಮಾರ್ ಅವರ ಮಾತನ್ನ ಪರಿಗಣಿಸಲಾಗ್ತಾ ಇತ್ತು. ಶ್ರೀ ವಿ ಸೋಮಣ್ಣರವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಿರ್ವಹಿಸುತ್ತೇನೆ ಎಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆ ಎಂದು ಬಸವಾದಿ ಪ್ರಮುಖರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗ ಪಡಿಸುವುದಿಲ್ಲ ಎಂದು ಬಸವಾದಿ ಪ್ರಮುಖರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಎಲ್ಲರೂ ಕೂಡ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ವಿ ಸೋಮಣ್ಣ ಬಸವಾದಿ ಪ್ರಮುಖರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ಸಾರಿ ಸರ್ಕಾರ ರಚನೆಯಲ್ಲಿ ಕೂಡ ಬಹಳ ಪ್ರಮುಖವಾದಂತಹ ಪಾತ್ರ ಇತ್ತು ಸೋಮಣ್ಣ ಅವರದ್ದು ಅಂತ ಹೇಳಲಾಗಿತ್ತು. ಕಳೆದ ಅವಧಿಯಲ್ಲೂ ಕೂಡ ಯಾವಾಗೆಲ್ಲ ಇಂಥ ಸಮಸ್ಯೆಗಳು ಬಿಜೆಪಿ ಅವಧಿಯಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಬಿ ಎಸ್ ಯಡಿಯೂರಪ್ಪನವರಿಗೆ ಫೇವರೇಬಲ್ ಆಗಿ ಸಾಕಷ್ಟು ಅಬ್ರಿಡ್ಜ್ ಮಾಡುವಂತ ಕೆಲಸನ ಮಾಡಿದ್ರು ಸೋಮಣ್ಣ ಅವರು ಅಂತ ಹೇಳಲಾಯ್ತು. ಸಾಕಷ್ಟು ನೆರವಾದ್ರು, ಅತ್ಯಂತ ಕೀ ಪರ್ಸನ್ ಅಂತ ಹೇಳಲಾಗ್ತಾ ಇದೆ. ವಿವಾದಗಳಿಂದ ಸದಾ ದೂರ ಉಳಿದಿದ್ದಾರೆ ಗೋವಿಂದರಾಜನಗರದ ಎಂಎಲ್ಎ, ಹಾಗೇನೆ ಲಿಂಗಾಯತ ನಾಯಕ ಕೂಡ ಹೌದು. ಆದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರು ನಗರದ ರಾಜಕೀಯದಲ್ಲಿ ಅತ್ಯಂತ ಪ್ರಮುಖವಾಗಿ